ಅಣ್ಣನ ಆಜ್ಞೆಯ ಬಳುತನ ಹಿರಣ್ಯ ಲೋಚನ ಹಿಗ್ಗಿನಲಿ ಅರಣ್ಯದಲ್ಲಿ ಸಂಚರಿಸುತ್ತಲ ಗಣ್ಯನಂದು Thank you.
ಸರಿಯಾಗಿ ತನಗಿನ್ನು ಮೂರು ಲೋಕದೊಳ್ಳಿನ ಧೂಳದ ನಾರು ಬಡಿಸುತ್ತಿರಲು ಸ್ವರ್ಗದ ಕಡೆಗೆ ನಮ್ಮ ಅಭಿಯೋಗ ಮಾತ್ರವೇ. ದೇವತೆಗಳೆಲ್ಲವರು ಎದುರಿಸುವುದಕ್ಕೆ ಬಂದರು. ಬಂದಂತ 33 ಕೋಟಿ ದೇವತೆಗಳನ್ನು ಕೂಡ ಸದೆ ಬಡಿದು ಸ್ವರ್ಗದ ಸ್ಥಾನವನ್ನು ನಾನು ಗಿಟ್ಟಿಸಿಕೊಂಡಿದ್ದೇನೆ. ಭಯಭೀತರಾಗಿದ್ದರ ಎಲ್ಲವರು ಕೂಡ ಸ್ವರ್ಗದ ಸಿಂಹಾಸನ ಬಡಿದಾಗಿದೆ. ಹೋಗಿ ಏರಿ ಬಹಳ ಸಂತೋಷ, ಜಯಘೋಷವನ್ನು ಮಾಡ್ತಾ ಇದ್ದಾರೆ. ಹೌದು, ಬಂದ್ರಲ್ಲ ನಾರದ ಮುನಿಗಳು ಏನಂತೆ ಹೇಳಿದ್ರಲ್ಲ ಒಂದು ವಿಷಯವನ್ನು, ಎಲ್ಲವೂ ಸರಿ, ನಿಮಗೊಬ್ಬ ಹಾಗೆ ಇದ್ದಾನೆ, ಅವನನ್ನು ಜಯಿಸಿದ್ರೆ 14 ಲೋಕ ನಿನ್ನದ್ದೆ ಅಂತ ಹೇಳಿದ್ದಾರೆ ಹರಿ. ನಮಗೆ ದೈತ್ಯರಿಗೆ ಹಾಗೆ ಸಿಕ್ಕುದಿಲ್ಲ ಅಂತ ಹೇಳಿದ್ರು. ಮಡದಿಯಾದಂತ ಭೂದೇವಿಯನ್ನು ನೀನು ಕೆಣಕಿದೆ ಎಂದಾದ್ರೆ ತನ್ನಿಂದ ತಾನಾಗಿ ಬರ್ತಾನಂತೆ. ಹಾಗಿದ್ರೆ ನಾನು ಮೊದಲು ಮಾಡಬೇಕಾದ್ದು ಭೂದೇವಿಯನ್ನು ಪೀಡಿಸುವುದು. ಯಾಕೆ ತಡ, ಮೇಲಿಂದ ಕೆಳಗೆ ಇಳಿಯುತ್ತೇನೆ, ಎಡ ಕಾಲಿಂದ ಒಮ್ಮೆ ಭೂಮಿಗೆ ಓದಿದ್ದೇನೆ ನೋಡೋಣ.
ಎಣೆಯೇ ಇಲ್ಲ. ನಿಜ ಹೇಳ್ತಾ ಇದ್ರು ಮಾರಸತಿ ಅಂತ. ಮಾರಸತಿಯನ್ನು ಬಹಳ ಚಂದವೇ. ಹೌದು, ಶಿವನ ಮಡದಾದಂತಹ ಶಿವೇ ಚಂದವೇ ಅಲ್ವಾ? ಚಂದ ಇಲ್ಲಿ ಈ ಚಂದವನ್ನು ನೋಡುವಾಗ ಮಹದಾನಂದವಾಗುತ್ತಾ ಇದೆ. ಎತ್ತರದ ಹಿಮಾಲಯದಿಂದ ಬೀಸುತ್ತಿರುವಂತಹ ಗಾಳಿಯು ಹೇಗೆ ನಮ್ಮ ಮನವನ್ನು ತಣಿಸುತ್ತದೋ ತದ್ರೀತಿಯಲ್ಲಿ ಇವರ ಮುಖಾರವಿಂದವೂ ಕೂಡ ಚಂದ್ರನನ್ನು ಹೋಲುವಂತಿದೆ. ಎಲ್ಲ ವ್ಯರ್ಥ, ನಾನೇನು ಹೇಳಿ ಪ್ರಯೋಜನ ಇಲ್ಲ. ಏನು ಪ್ರಯೋಜನ? ಒಂದೇ ಒಂದು ಸೂಚನೆ, ಒಂದು ಸಂಜ್ಞೆ, ಒಂದು ನಗೆ ಇಲ್ಲವೇ ಇಲ್ಲ. ಹಾಗಿದ್ರೆ ನಾನೇ ಆಗಿ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ವ್ಯರ್ಥ ಅಲ್ವಾ? ನಿಜ. ಇವಳಲ್ಲೇ ಮಾತನಾಡೋಣ. ಕರೆಯುವುದಾದ್ರೆ ಹೇಗೆ? ಹೇಗೆ ಹೆಣ್ಣು ಮಕ್ಕಳನ್ನು ಕರೆದು ಗೊತ್ತಿಲ್ಲ ಅಲ್ಲ ನಮಗೆ. ಹೌದಪ್ಪ, ನೋಡ್ಲಿಕ್ಕೆ ಮಾತ್ರ ನಾವು ಹೀಗೆ ಮತ್ತೆ ಹತ್ತಿರ ಹೋಗ್ಲಿ. ಹೌದಾ? ನಮ್ಮ ಕೆಲಸ ಆಗಬೇಕು. ಎಂತ ದೇವರು ಹೇಗೆ? ಓ ಚಂದ್ರವದನೇ, ನೀನೆ. ನಿನ್ನನ್ನು ನೋಡಿದ ಮೇಲೆ ನಿನ್ನ ಹತ್ತಿರದಲ್ಲಿ ಸಂಭಾಷಣೆಯನ್ನು ಮಾಡಬೇಕು, ನಿನ್ನ ಜೊತೆ ಕಾಲವನ್ನು ಕಳೆಯಬೇಕು ಎನ್ನುವ ಮನಸ್ಸು ನನಗಾಗಿದೆ. ಹಾಗೋ ಹೀಗೋ ಅಂತ ನನಗೆ ಹೇಳುವುದಕ್ಕೆ ಬರುವುದಿಲ್ಲ. ನೇರವಾಗಿ ನಿನ್ನಲ್ಲಿ ಕೇಳುತ್ತಾ ಇದ್ದೇನೆ. ಯಾರು ನೀನು? ಯಾಕೆ ಹೆದರಿದ್ದೀಯ? ನಿನ್ನ ಊರು ಯಾವುದು? ನಿನ್ನ ನಾಮಧೇಯವೇನು? ಯಾಕೆ ಈ ಭಯ? ಯಾಕೆ ಈ ನಮಸ್ಕಾರ? ಗೊತ್ತಾಗಲಿಲ್ಲ ನನಗೆ. ಕಾಲ ಕಾಲ ಫಲ ಬಾಳುವದನೆ
ಬೇಕಲ್ಲ. ಹಿರಣ್ಯಾಕ್ಷನೆಂದ್ರೆ ನಾನೇ. ಹಿರಣ್ಯಾಕ್ಷ ನೀನು? ಹಾಳಾಗಿ ಹೋಗ್ಲಿಕ್ಕೆ. ಅಕ್ಕ ಅಕ್ಕ, ನಿನ್ನಂತಹ ಸೌಂದರ್ಯವತಿಯರ ಹಾಗೆಲ್ಲ ಹೇಳಬಾರದು, ತಪ್ಪಿ ಮಾತಾಡಬಾರದು. ತಪ್ಪಿ ಮಾತನಾಡಿದ್ದಲ್ಲ. ಹಾಳಾಗಿ ಹೋಗ್ಲಿ ಅಂತ ಶಪಿಸ್ತೀಯಲ್ಲ ನೀನು. ಶಪಿಸಿದ್ದಲ್ಲ ನಾನು, ಮತ್ತೆ ನನ್ನ ಬುದ್ಧಿಗೆ ನಾನು ಹೇಳಿಕೊಂಡದ್ದು. ಯಾಕೋ ಕಾರಣ ಉಂಟು. ಏನದು? ನಿನ್ನ ಪರಿಚಯ ನನಗೆ ಮೊದಲೇ ಉಂಟು. ಓ, ನನ್ನನ್ನು ತಿಳಿದಿರುವೆಯಾ? ನಿನ್ನ ಕುರಿತಾಗಿ ಚೆನ್ನಾಗಿ ಅರಿತುಕೊಂಡಿದ್ದೇನೆ. ಆದರೆ ಇಲ್ಲಿಯವರೆಗೆ ನಿನ್ನನ್ನು ನೋಡಿದವಳು ನಾನಲ್ಲ. ನೋಡಿದ್ದೀಯಲ್ಲ, ಅದಕ್ಕೆ ಗುರುತು ಹಿಡಿಯದೇ ಹೋದೆ. ಓ ಸರಿ. ಆದರೆ ನಿನ್ನ ಸಾಹಸದ ಕುರಿತು ಈಗಾಗಲೇ ಬಹಳಷ್ಟು ಜನ ಹೇಳಿ ಹೊಗಳುತ್ತಾ ಇದ್ದಾರೆ. ಮೂರು ಲೋಕವನ್ನ ನಿನ್ನ ಪಾಲಿಗೆ ವಶಪಡಿಸಿಕೊಂಡವನು ನೀನು. ಇನ್ನು ಸಾಧಕರಿಂದಲೂ ಸಾಧಿಸಲಾಗದ ಸಾಧಕ ನೀನು. ಇನ್ನು ಹೆಚ್ಚಾಗಿ ಹೇಳುವುದಾದರೆ ಜಗತ್ತು ಅಂದರೆ ನೀನು, ನೀನು ಅಂದರೆ ಜಗತ್ತು. ಸಂಶಯ ಉಂಟು ಅದರಲ್ಲಿ? ಇಲ್ಲ, ಆ ಕಾರಣಕ್ಕೆ ಹೀಗೆಲ್ಲ ಹೇಳುತ್ತಾರೆ. ಆದರೆ ಏನಾಯ್ತು, ಇಷ್ಟೆಲ್ಲ ಸಾಧನೆ ಮಾಡಿದ ನೀನು ಈ ರೀತಿಯಾಗಿ ಮಾಡಬಹುದಾ ಅಂತ ಕೇಳ್ತೇನೆ. ಈ ರೀತಿಯಾಗಿ ಮಾಡಿದ್ದೇನೆ, ಏನೋ ಒಂದು ತಪ್ಪು ಮಾಡಿದ್ದೇನೆ ಅಂತ ನೀನು ನಿನ್ನ ಮಾತಿನ ಅರ್ಥ ಅಲ್ವಾ? ಹೌದು. ನಾನೇನು ಮಾಡಿದ್ದೇನೆ? ನಾನು ನನ್ನದಾದಂತ ಕಾರ್ಯದಲ್ಲಿರುವಾಗ ನನ್ನ ಎದೆಗೆ ಒದ್ದೆ ಅಲ್ಲ. ಶಿವನೇ ಶಿವನೇ ಶಿವನೇ, ನಾನು ನೀನು? ಅಯ್ಯೋ, ತಪ್ಪು ತಪ್ಪು ತಪ್ಪು. ಯಾವತ್ತೂ ಕೂಡ ಹೆಣ್ಣು ಮಕ್ಕಳಿಗೆ ಅನ್ಯಾಯವನ್ನು ಮಾಡಿದವ ನಾನಲ್ಲ. ಮತ್ತೆ ತಿಳಿಯದೇ ಆದ ಅಪರಾಧವಾಗಿರಬಹುದು. ನನ್ನಿಂದಲ? ನನಗೆ ಗೋಚರ ಇಲ್ಲ. ಇರಲಿ ಬಿಡು, ಆದದ್ದು ಆಗಿ ಹೋಯಿತು. ನನ್ನ ಪರಿಚಯವನ್ನ ಕೇಳ್ತಾ ಇದ್ದೀಯಲ್ಲ. ಯಾರು ನೀನು? ನಾನು ಯಾರು ಬಲ್ಲೆಯಾ? ಯಾರು? ಹುಟ್ಟಿದಂತ ಪ್ರತಿಯೊಂದು ಜೀವಿಗೆ ತಾಯಿ ಅಂತ ಒಬ್ಬಳು ಇರಬೇಕು ತಾನೇ? ಹೌದೌದು. ಹಾಗೆ ಇರುವಂತ ಸಕಲ ಜೀವ ರಾಶಿಗಳಿಗೂ ನಾನು ತಾಯಿ. ಸಕಲ ಜೀವರಾಶಿಗಳಿಗೂ ಅಂತ ಹೇಳಿದ್ರೆ ನಿನಗೂ ನಾನು ತಾಯಿ. ಅದು ಹೇಗಾಗುತ್ತದೆ? ನನ್ನನ್ನು ಹೆತ್ತವೇ ಬೇರೆ ಇದ್ದಾಳೆ. ದಿತಿದೇವಿ? ದಿತಿದೇವಿ ಹೌದು. ಅವರಿಗೂ ನಾನು ತಾಯಿ. ನೀನು ಹಾಗೆಲ್ಲ ಮಾಡಬೇಡ. ನೀನು ಯಾಕೆ ಯಾಕೆ ನೀನು ನನ್ನನ್ನು ನನಗೆ ತಮಾಷೆ ತಮಾಷೆ ಮಾಡಿದ್ದಲ್ಲ, ಇದ್ದ ವಿಷಯವನ್ನ ಹೇಳಿದ್ದು. ಇದ್ದ ವಿಷಯ ಅಂದ್ರೆ ನಿನಗೆ ಮದುವೆ ಆಗಿದ? ಆದರೆ ಹುಟ್ಟಿಸಿದಾಕೆ ಮಾತ್ರ ತಾಯಿ ಅಂತ ಆಗುವುದಿಲ್ಲ, ಸಾಕಿ ಪೊರೆಯುವವಳು ಕೂಡ ತಾಯಿ ಅಂತ ಆಗ್ತಾಳೆ. ಅದು ಕೇಳಿದ್ದೇನೆ ನಾನು. ಮೂಲ ಸ್ವರೂಪಿಣಿ ಈ ಜಗತ್ತಿಗೆ ತಾಯಿ ಅಲ್ವಾ? ಸ್ತ್ರೀಯೊಬ್ಬಳು ತಾಯಿ. ಹೌದು. ಆದ್ರೆ ನಿನ್ನಂತಹ ಸೌಂದರ್ಯವತಿಯರು ನಿನ್ನನ್ನು ನೋಡಿದ್ರೆ, ನಿನ್ನ ಆಯಾ ಆಕೃತಿ, ನಿಂತ ನಿಲುವು, ಭಂಗಿ ಇದೆಲ್ಲವೂ ಕೂಡ ನೋಡುಗರ ಮನಸ್ಸನ್ನು ಕೆಡಿಸ್ತದೆ. ಅಂತಹ ಸ್ವರೂಪಿಣಿ ನೀನು. ನಿನ್ನನ್ನು ನಾನು ಮೆಚ್ಚಿದ್ದೇನೆ. ಇಷ್ಟೆಲ್ಲ ಹೇಳಿದರು. ನಿನ್ನ ಹೆಸರು ಗೊತ್ತಾಗ್ಲಿಲ್ಲ ನನಗೆ. ಇಲ್ಲ ಇಲ್ಲ. ಇರುವಂತ ಎಲ್ಲ ಸಸ್ಯ ಗಿಡ ಮರಗಳಿಗೂ ಔಷಧಿಯ ಗುಣವನ್ನ ಈಯುವವಳು ನಾನು. ನೀನು ವೈದ್ಯಳು ಅಂತ ಹೇಳುದಲ್ವಾ ನನಗೆ? ಅವಳು ಆದಿತ್ತು, ಏನು ತೊಂದರೆ ಇಲ್ಲ. ಒಂದು ರೀತಿಯಲ್ಲಿ ಹಾಗೆ ನನಗಾಗದಿತ್ತು. ಆದಿತ್ತ? ಆದರೆ ಒಂದು ವಿಚಾರ ಉಂಟು. ಏನು? ಹೀಗೆಲ್ಲ ಹೇಳಿದರೆ ನಿನಗೆ ನನ್ನ ಪರಿಚಯ ಸಿಗಲಿಕ್ಕಿಲ್ಲ. ಅಲ್ಲ, ನೀನೇ ಹೇಳಿದ್ಯಲ್ಲ ನಾನು ವೈದ್ಯ ವೃತ್ತಿಯನ್ನು ಮಾಡುವವಳು ಅಂತ. ಆದ್ರಿಂದ ನಮಗೆ ಅದರಿಂದ ಏನು ತೊಂದರೆ ಇಲ್ಲ. ತೊಂದರೆ ಇಲ್ಲ, ಆದ್ರೆ ನನ್ನ ಪೂರ್ಣ ಪರಿಚಯವನ್ನ ಹೇಳಿ. ನಿನಗೆ ಬೇರೆ ಹೆಸರು ಉಂಟ? ಹೌದು. ಹೌದಾ? ನಾವು ಒಂದು ಒಳ್ಳೆಯ ನಾಮ ಯಾವುದದು? ವೈಕುಂಠದಲ್ಲಿರುವಂತ. ವೈಕುಂಠ ಬಿಡೆ, ನಮಗೆ ವೈಕುಂಠದ ಹೆಸರನ್ನು ಕೇಳಿದ್ರೆ ಸಿಟ್ಟು ನೆತ್ತಿಗೆ ಇರುತ್ತದೆ. ಅವ ಸಿಗಬೇಕಾ ಪಾಪಿ? ಆದರೆ ನನ್ನ ಪರಿಚಯ ಹೇಳಬೇಕು ಅಂತಾದರೆ ಮೂಲವಾಗಿ ಅಲ್ಲಿಂದಲೇ ಪ್ರಾರಂಭ ಮಾಡಬೇಕಾಗ್ತದೆ. ಕೇಳೋಣ ಕೇಳೋಣ ಕೇಳೋಣ. ಶ್ರೀಹರಿಯ ಈರ್ವರು ಮಡದಿಯರು ಸಿರಿದೇವಿ ಹಾಗೂ ಭೂದೇವಿ. ಹೌದು. ಅದರಲ್ಲಿ ಭೂದೇವಿ ನಾನು.
ನಂದವರ ಪಶ್ಚಿಮ ಕುಳ್ಳನೆಂಬ ಸಂಖ್ಯೆಯಲ್ಲಿ ನಂಗುವೆ ನುಡಿಯುವುದೇನೋ